ನಮಸ್ಕಾರ ನಮ್ಮನ್ನು ಹೆತ್ತ ನಮ್ಮ ಹಿರಿಯರ ಬದುಕಿನ ಏಕೈಕ ಗುರಿ ಒಂದೇ ಏನಪ್ಪ ಅಂದರೆ ನಾನಂತೂ ಕಷ್ಟಪಟ್ಟು ಬಿಡದೆ ನನ್ನ ಮಕ್ಕಳು ಕಷ್ಟಪಡಬಾರದು ಅವ್ರು ಚೆನ್ನಾಗಿರಬೇಕು ಚೆನ್ನಾಗಿ ಓದಬೇಕು ಸುಖವಾಗಿರಬೇಕು ಹೀಗೆ ಇದೊಂದೇ ಉದ್ದೇಶದಿಂದ ಏನೆಲ್ಲ ಕಷ್ಟಗಳು ಬಂದರೂ ಅದನ್ನು ಮಕ್ಕಳ ಜೊತೆ ಹಂಚ್ಕೊಳ್ಳದೆ ಬೇಗ ಅವರನ್ನು ಕಾಡದೇ ಇರೋ ರೀತಿಯಲ್ಲಿ ಆ ಮಕ್ಕಳನ್ನು ಬೆಳೆಸ್ತಾ ಹೋಗ್ತಾರಲ್ಲ ಇದನ್ನು ವಿದ್ಯಾರ್ಥಿಗಳಾದ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳ ಬದುಕಿನ ಏಕೈಕ ಗುರಿ ಅಂದರೆ ವಿದ್ಯಾರ್ಜನೆ ಬೇರೆ ಯಾವುದೇ ವಿಚಾರದ ಬಗ್ಗೆ ತಾವು ತಮ್ಮ ಮನಸ್ಸನ್ನು ಹರಿಸಬಾರದು ವಿದ್ಯೆಯನ್ನು ಗಳಿಸೋದೇ ತಮ್ಮ ಬದುಕಿನ ಏಕೈಕ ಗುರಿಯಾಗಿರಬೇಕು ಈ ಮಹತ್ವವನ್ನು ತಿಳಿಸುವಂಥ ಅನೇಕ ಶ್ಲೋಕಗಳನ್ನು ನಮ್ಮ ಹಿರಿಯರು ನಮಗೆ ನೀಡಿದ್ದಾರೆ ಒಂದು ಮೂರು ಶ್ಲೋಕಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ನ ಚೋರಹಾರ್ಯಂ ನ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಇವ ವಿದ್ಯಾಧನಂ ಸರ್ವಧನ ಪ್ರಧಾನಂ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ವಿದ್ಯೆಯ ಮಹತ್ವವನ್ನು ನಮ್ಮ ಹಿರಿಯರು ಅದರ ಅರ್ಥವನ್ನು ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ ವಿದ್ಯೆ ವಿಶೇಷವಾದ ಧನ ಈ ಧನವನ್ನು ಯಾವ ಕಳ್ಳನೂ ಅಪಹರಿಸಲಾರ ಯಾವ ರಾಜನೂ ಇಲ್ಲವೇ ಸರ್ಕಾರವು ನನ್ನ ವಿದ್ಯೆಯ ಮೇಲೆ ಸುಂಕವನ್ನು ಹೇರಲಿಕ್ಕೆ ಸಾಧ್ಯ ಇಲ್ಲ ಟ್ಯಾಕ್ಸ್ ಹಾಕ್ಲಿಕ್ಕಾಗಲ್ಲ ಅಣ್ಣ ತಮ್ಮಂದಿರು ಪಾಲು ಕೊಡು ಅಂತ ಕೇಳಲ್ಲ ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟರೆ ಅದರಲ್ಲಿ ಸಮ ಪಾಲು ಕೊಡು ಅಂತ ಕೇಳಬಹುದು ಆದರೆ ನಾನು ಗಳಿಸಿದ ವಿದ್ಯೆ ಖಂಡಿತ ಯಾರೂ ಪಾಲು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ರೀತಿ ತಗಾದೆಗೆ ಅವಕಾಶವೇ ಇರಲ್ಲ ವಿದ್ಯೆಯನ್ನು ನಾನೇನು ಹೊತ್ತುಕೊಂಡು ತಿರುಗಾಡಬೇಕಾಗಿಲ್ಲ ಅದು ಭಾರ ಅಲ್ಲವೇ ಅಲ್ಲ ವಿದ್ಯೆಯನ್ನು ಎಷ್ಟು ಉಪಯೋಗಿಸ್ತಾ ಇರ್ತೇನೋ ಅಷ್ಟೂ ಆ ವಿದ್ಯೆಯಿಂದ ಬರುವ ತಿಳಿವಳಿಕೆ ಹೆಚ್ಚುತ್ತಾ ಹೋಗುತ್ತೆ ಮೂವತ್ತೈದು ವರ್ಷಗಳ ಹಿಂದೆ ನನ್ನ ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದೆ ಅಲ್ಲಿಂದ ಇಲ್ಲಿಯವರೆಗೆ ಅದೆಷ್ಟು ಜನ ರೋಗಿಗಳನ್ನು ನೋಡಿದ್ದೀನೋ ಗೊತ್ತಿಲ್ಲ ಪ್ರತಿಯೊಬ್ಬ ರೋಗಿಯೂ ಸಹ ನನ್ನ ಪಾಲಿಗೆ ಒಬ್ಬ ಗುರು ಪ್ರತಿಯೊಬ್ಬ ರೋಗಿಯಿಂದಲೂ ಒಂದಲ್ಲ ಒಂದು ಅಂಶವನ್ನು ನಾನು ಕಲಿತಿದ್ದೇನೆ ಈ ಹೊಸ ಕಲಿಕೆ ಏನಿದೆ ಮೂವತ್ತೈದು ವರ್ಷಗಳ ಕಲಿಕೆ ಏನಿದೆ ಅದು ಭಾರವಾಗಿ ಏನು ಕಾಡ್ತಾ ಇಲ್ಲ ನಾನು ಹಾಗಾಗಿ ವಿದ್ಯೆಯನ್ನು ನೀವು ಎಷ್ಟು ಬೇಕಾದರೂ ಎಲ್ಲಿಯವರೆಗೆ ಬೇಕಾದರೂ ಕಲಿತಾ ಹೋಗ್ಬೋದು ಕಲಿತಷ್ಟು ವಿದ್ಯೆ ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಮನುಷ್ಯನಾದವನು ತನ್ನ ಜೀವಮಾನದಲ್ಲಿ ಸಂಪಾದಿಸಬಹುದಾದ ಎಲ್ಲ ರೀತಿಯ ಹಣಗಳಲ್ಲಿ ವಿದ್ಯೆ ಎನ್ನುವ ಹಣವೇ ಸರ್ವಶ್ರೇಷ್ಠವಾದದ್ದು ಅಂತ ಹೇಳುತ್ತೆ ಈ ಒಂದು ಸುಭಾಷಿತ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವುದೇ ರೀತಿಯಾದ ಸೋಮಾರಿತನವನ್ನು ತೋರದೆ ವಿದ್ಯೆಯನ್ನು ಗಳಿಸೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಇನ್ನೊಂದು ಸುಭಾಷಿತ ವಿದ್ಯಾನಾಮ ನರಸ್ಯ ರೂಪಂ ಅಧಿಕಂ ಪ್ರಚ್ಛನ್ನಗುಪ್ತ ಧನಂ ವಿದ್ಯಾಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರೂಣಾಂ ಗುರು ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತ ರಾಜಸು ಪೂಜ್ಯತೆ ಧನಂ ವಿದ್ಯಾ ವಿಹೀನ ಪಶು ಪಶು ತುಂಬ ಅರ್ಥವತ್ತಾಗಿರ್ತಕ್ಕಂಥ ಶ್ಲೋಕ ಇದು ಯಾರು ವಿದ್ಯಾವಂತನಾಗಿರ್ತಾನೋ ಅವನು ಕಪ್ಪಗಿದ್ದರೇನಂತೆ ಬೆಳ್ಳಗಿದ್ದರೇನಂತೆ ವಿದ್ಯೆಯೇ ಅವನಿಗೆ ಭೂಷಣ ವಿದ್ಯೆ ಎನ್ನುವುದು ಬಚ್ಚಿಟ್ಟಿರುವ ಹಣದ ಹಾಗೆ ಎಂತಹ ಆಪತ್ಕಾಲ ಎಂತಹ ಆಪತ್ಕಾಲ ಬಂದರೂ ಸಹ ಆ ವಿದ್ಯೆಯಿಂದ ದೊರೆತ ತಿಳಿವಳಿಕೆಯಿಂದ ನಾವು ಆ ಸಂಕಷ್ಟ ಸ್ಥಿತಿಯಿಂದ ಪಾರಾಗಬಹುದು ವಿದ್ಯಾವಂತನಾದವನು ಈ ಭೂಮಿಯಲ್ಲಿ ದೊರೆಯಬಹುದಾದ ಎಲ್ಲ ಸುಖ ಸಂತೋಷಗಳನ್ನು ಆತ ಅನುಭವಿಸಬಲ್ಲ ವಿದ್ಯೆಯು ತಿಳಿದವನಿಗಿಂತಲೂ ಅಧಿಕ ತಿಳುವಳಿಕೆಯನ್ನು ನಮಗೆ ನೀಡುತ್ತೆ ಕಾಮನ್ ಸೆನ್ಸ್ ಅಂತ ನಾವೇನು ಹೇಳ್ತೇವೆ ಸಾಮಾನ್ಯ ಜ್ಞಾನ ಅಂತ ಏನು ಹೇಳ್ತೇವೆ ಲಭ್ಯವಿರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಸದ್ಯದ ಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ತೀರ್ಮಾನಕ್ಕೆ ಬರ್ತೇವಲ್ಲ ಅದು ವಿದ್ಯಾವಂತನಿಂದ ಮಾತ್ರ ಸಾಧ್ಯ ವಿದ್ಯೆ ನೀಡುವ ಜ್ಞಾನಕ್ಕೆ ಇಲ್ಲ ವಿದ್ಯೆಗಿಂತ ದೊಡ್ಡ ಬಂಧು ಮತ್ತೊಬ್ಬನಿಲ್ಲ ಇತರ ಬಂಧು ಬಾಂಧವರು ನಿಮ್ಮಲ್ಲಿರುವ ಹಣಕ್ಕಾಗಿ ನಿಮ್ಮನ್ನು ಬಂದು ಓಲೈಸಬಹುದು ಆದರೆ ವಿದ್ಯಾವಂತನ ಬಳಿ ಹಣವಿಲ್ಲದಿದ್ದರೂ ಸಹ ಬಂಧುಗಳು ಅವನ ಜ್ಞಾನಕ್ಕೆ ಮಾರು ಹೋಗಿ ಸಹಾಯಕ್ಕಾಗಿ ಅವನ ಬಳಿಗೆ ಬರ್ತಾರೆ ವಿದ್ಯಾವಂತನಿಗೆ ಸ್ವದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲಿಯೂ ಗೌರವ ದೊರೆಯುತ್ತೆ ನಿಜಕ್ಕೂ ಹೇಳಬೇಕಾದರೆ ವಿದ್ಯೆ ಅನ್ನೋದೇ ವಿದ್ಯಾವಂತನಿಗೆ ದೇವರು ಈ ಮಾತನ್ನು ಮತ್ತೆ ಹೇಳ್ತಿದ್ದೇನೆ ವಿದ್ಯೆ ಅನ್ನೋದೇ ವಿದ್ಯಾವಂತನಿಗೆ ದೇವರು ಅಂತಹ ದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ ವಿದ್ಯಾವಂತನನ್ನು ರಾಜಮಹಾರಾಜರು ನಮ್ಮ ಸಮಾಜ ಹಾಗೂ ಸರ್ಕಾರಗಳು ಗೌರವಿಸುತ್ತವೆ ಹಣವಂತನಿಗೆ ಇಂತಹ ಗೌರವ ದೊರೆಯೋಲ್ಲ ಜ್ಞಾನಪೀಠ ಪುರಸ್ಕಾರ ಆ ಮಟ್ಟದ ಸಾಧನೆಯನ್ನು ಮಾಡಿದರೆ ನಿಮಗೆ ಆ ಪುರಸ್ಕಾರ ಸಿಗುತ್ತೆ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಇದೆ ನನಗೆ ಜ್ಞಾನಪೀಠವನ್ನು ಕೊಡಿ ಅಂತ ಕೇಳಲಿಕ್ಕೆ ಸಾಧ್ಯವ ಸಾಧ್ಯ ಇಲ್ಲ ಹಾಗಾಗಿ ವಿದ್ಯೆಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ವಿದ್ಯೆಯನ್ನು ಕಲಿಯದೇ ಹೋದರೆ ಅವರ ಬದುಕು ಬೀದಿ ನಾಯಿ ಕತ್ತೆ ದನಗಳಿಗಿಂತ ಕಡೆಯಾಗಿ ಹೋಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆಯನ್ನು ಕಲಿಯೋದನ್ನು ಬಿಟ್ಟು ಉಳಿದ ಕಡೆ ತಮ್ಮ ಗಮನವನ್ನು ಹರಿಸಬಾರ್ದು ವಿದ್ಯೆ ಇಲ್ಲದೆ ಇರೋನು ಪಶುವಿಗೆ ಸಮ ವಿದ್ಯಾವಿಹೀನ ಪಶು ಪಶು ಏನು ಮಾಡುತ್ತೆ ಬೆಳಗಾಗ್ತಾ ಇದ್ದಾಗ ಹೆಚ್ಚಳಗೊಳ್ಳುತ್ತೆ ತಿನ್ನುತ್ತೆ ಹೂಮಾ ಹೇ ಮಾಡಿಬಿಟ್ಟು ಮಲಗುತ್ತೆ ನಾವು ಹಾಗೆ ಆಗ್ಬಿಡ್ತೇವೆ ಹಾಗಾಗಿ ಕೇವಲ ಮನುಷ್ಯನಿಗೆ ಮಾತ್ರ ಇರುವ ಈ ಸಾಮರ್ಥ್ಯ ಕಲಿಯುವ ಸಾಮರ್ಥ್ಯ ಏನಿದೆ ಅದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ತಮ್ಮ ಜೀವನವನ್ನು ಕಲಿಯೋದರಲ್ಲಿ ಸದ್ವಿನಿಯೋಗಗೊಳಿಸಬೇಕು ಅಂತ ನನ್ನ ಪ್ರಾರ್ಥನೆ ವಿದ್ಯಾ ವಿನಯಂ ದದಾತಿ ವಿನಯಂ ಯಾತಿ ಪಾತ್ರತಾಂ ಪಾತ್ರಂ ಧನಮಾಪ್ನೋತಿ ಧನಾ ಧರ್ಮಂ ತತಃ ಸುಖಂ ಏನು ಹೀಗೆ ಹೇಳ್ತೀರಿ ಬದುಕಲ್ಲಿ ಹಣ ಇರಬೇಕಲ್ವಾ ಹಣ ಇಲ್ಲದೆ ಹೋಯ್ತು ಅಂದರೆ ಯಾರು ಅವನಿಗೆ ಲೆಕ್ಕ ಇಡ್ತಾರೆ ಸಮಾಜದಲ್ಲಿ ಹಣ ಇದ್ದವನಿಗೆ ಏನಿದ್ರೂ ಮಹತ್ವ ಹೀಗೆಲ್ಲ ತಾವು ಯೋಚನೆ ಮಾಡಬಹುದು ವಿದ್ಯಾವಂತನಾದವನು ವಿನಯಶೀಲನಾಗಿರ್ತಾನೆ ಅಹಂಕಾರಿಯಾಗಿರೋಲ್ಲ ಆದರೆ ಹಣ ಇದ್ದವನು ವಿನಯಶೀಲನಾಗಿರೋದು ಅಪರೂಪ ಸಾಮಾನ್ಯವಾಗಿ ಅವನು ಅಹಂಕಾರಿಯಾಗಿರ್ತಾನೆ ಈ ವಿನಯಶೀಲತೆ ಅನ್ನೋದು ಏನಿದೆ ಸಮಾಜದಲ್ಲಿ ಬಹುದೊಡ್ಡ ಸ್ಥಾನವನ್ನು ಕೊಡುತ್ತೆ ನಮ್ಮ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಕಲಾಂ ಅವರು ಎಷ್ಟು ವಿನಯವನ್ನು ರೂಢಿಸ್ಕೊಂಡಿದ್ರೂ ಒಂದು ಚಿಕ್ಕ ಮಗು ಒಂದು ಪ್ರಶ್ನೆಯನ್ನು ಕೇಳಿದರೆ ಆ ಮಗುವಿನ ಮಟ್ಟಕ್ಕೆ ಇಳಿದು ಆ ಮಗುವಿಗೆ ಅರ್ಥ ಆಗುವ ರೀತಿ ಹೇಳು ಈ ವಿನಯ ವಿದ್ಯಾವಂತನಿಗೆ ಮಾತ್ರ ಬರುತ್ತೆ ಬೇರೆಯವರಿಗೆ ಬರೋಲ್ಲ ಒಬ್ಬ ವ್ಯಕ್ತಿಯು ಒಂದು ಉನ್ನತ ಹಾಗೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಸಹಜವಾಗಿ ಹಣ ಆತನನ್ನು ಹುಡುಕೊಂಡು ಬರುತ್ತೆ ನೀವು ಹಣದ ಹಿಂದೆ ಓಡಬೇಕಾಗಿಲ್ಲ ಹಣ ನಿಮ್ಮ ಹಿಂದೆ ಓಡೋಡಿ ಬರುತ್ತೆ ಹಾಗಾಗಿ ಹಣ ಇಲ್ಲವಲ್ಲ ಅಂತ ಕೊರಗಬೇಡಿ ನಿಮ್ಮ ವಿದ್ಯೆಯನ್ನು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿ ಧರ್ಮ ಮಾರ್ಗದಲ್ಲಿ ನಿಮ್ಮ ವೃತ್ತಿಯನ್ನು ಆರಂಭಿಸಿದ್ರೆ ಖಂಡಿತ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇದರಲ್ಲಿ ಅನುಮಾನ ಬೇಡ ಹಣವಿದ್ದವನು ಸಮಾಜಕ್ಕೆ ಉಪಯುಕ್ತವಾದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಎಲ್ಲ ಶ್ರೀಮಂತರು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ವಿದ್ಯಾವಂತನು ಬಡವರ ಕಷ್ಟ ಏನು ಅನ್ನೋದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಹೊಂದಿರೋ ಕಾರಣ ಅವನು ಇತರರಿಗೆ ಸಹಾಯ ಮಾಡಬಲ್ಲ ಆದರೆ ಹಣವಂತ ಮಾಡೇ ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ವಿದ್ಯೆಯಿಂದ ದೊರೆಯುವ ಸುಖ ಇದೆಯಲ್ಲ ಆ ಸುಖವನ್ನು ಮೀರಿಸುವಂಥ ಸುಖ ಮತ್ತೊಂದು ಇಲ್ಲ ಈ ಜಗತ್ತಲ್ಲಿ ಹಾಗಾಗಿ ಆ ವಿದ್ಯೆ ನೀಡುವ ಸುಖ ಏನಿದೆ ಅದನ್ನು ಅನುಭವಿಸುವುದಕ್ಕೆ ನಾವು ಸಿದ್ಧವಾಗಿರಬೇಕು ವಿದ್ಯಾರ್ಥಿಗಳಾದವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆಯನ್ನು ಗಳಿಸುವುದನ್ನು ಬಿಟ್ಟು ಬೇರೆ ಯಾವ ಕಡೆಗೂ ಗಮನವನ್ನು ಹರಿಸಬಾರ್ದು ನಿಮ್ಮ ಮೊಬೈಲು ನಿಮ್ಮ ಇಂಟರ್ನೆಟ್ ನಿಮ್ಮ ಕ್ರಿಕೆಟ್ ಎಲ್ಲವೂ ಕಾಯ್ತಾ ಇರುತ್ತೆ ಎಲ್ಲಿಗೂ ಓಡ್ ಹೋಗಲ್ಲ ಆದರೆ ಈ ಸಮಯ ಅನ್ನೋದು ಈ ಕ್ಷಣ ಕಳೆದು ಹೋಯಿತು ಅಂದರೆ ಮತ್ತೆ ಸಿಗಲ್ಲ ನಿಮಗೆ ಆದ್ದರಿಂದ ಮೊಬೈಲು ಇಂಟರ್ನೆಟ್ಟು ಕ್ರಿಕೆಟು ಇತ್ಯಾದಿಗಳನ್ನೆಲ್ಲ ಅನುಭವಿಸೋದಕ್ಕೆ ಮುಂದೆ ದಿನಗಳಿವೆ ಅನುಭವಿಸೋದಕ್ಕೆ ತಕ್ಕ ಯೋಗ್ಯತೆಯನ್ನು ಗಳಿಸಬೇಕಾದ್ರೆ ನೀವು ವಿದ್ಯಾವಂತರಾಗಬೇಕು ವಿದ್ಯಾವಂತ ಆಗೋದ್ರಿಂದ ಇನ್ನೇನು ಲಾಭಗಳು ನಮಗೆ ಬಹಳ ಮುಖ್ಯವಾದ ವಿಚಾರ ವಿದ್ಯಾವಂತ ಭಾರತ ದೇಶದ ಉತ್ತಮ ಪ್ರಜೆ ಆಗಬಲ್ಲ ನಮ್ಮ ದೇಶದ ಸರ್ವತೋಮುಖ ಪ್ರಗತಿಯ ಬಗ್ಗೆ ದುಡಿಯಬಲ್ಲ ದುಡಿಯಬಲ್ಲ ಸಾಮರ್ಥ್ಯವಿರುವ ಪ್ರತಿನಿಧಿಗಳನ್ನು ಗುರುತಿಸಿ ಅವರನ್ನು ಚುನಾಯಿಸಬಲ್ಲ ವಿದ್ಯೆ ಉತ್ತಮವಾದ ಹಾಗೂ ಗೌರವಯುತವಾದ ಕೆಲಸವನ್ನು ಕೊಡುತ್ತೆ ಬದುಕನ್ನು ನೆಮ್ಮದಿಯಿಂದ ನಡೆಸೋದಕ್ಕೆ ಕಾರಣವಾಗುತ್ತೆ ವಿದ್ಯಾವಂತನು ತನ್ನ ಬದುಕಿನ ಪ್ರತಿಯೊಂದು ಘಟ್ಟದಲ್ಲಿ ತನಗೆ ತನ್ನ ಕುಟುಂಬಕ್ಕೆ ತನ್ನ ಸಮಾಜಕ್ಕೆ ತನ್ನ ದೇಶಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನು ಯೋಚನೆ ಮಾಡಬಲ್ಲ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳಬಲ್ಲ ಸಾಮರ್ಥ್ಯ ಅವನಿಗೆ ವಿದ್ಯಾವಂತ ಯಾವತ್ತಿಗೂ ಸೋಮಾರಿ ಆಗಲಾರ ಸದಾ ಅವನು ಅಧ್ಯಯನಶೀಲನಾಗಿರ್ತಾನೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದರಲ್ಲೇ ಅವನಿಗೆ ಆಸಕ್ತಿ ಇರುತ್ತೆ ಸಾಮಾನ್ಯವಾಗಿ ವಿದ್ಯಾವಂತರ ಬಳಿ ಯಾವುದೇ ದುರಭ್ಯಾಸಗಳು ಸುಳಿಯೋದಿಲ್ಲ ಹಾಗಾಗಿ ಪ್ರಕೃತಿ ಅವನಿಗೆ ಎಷ್ಟು ಆಯಸ್ಸನ್ನು ದಯಪಾಲಿಸಿದೆಯೋ ಅಷ್ಟೂ ಆಯಸ್ಸನ್ನು ಸಾರ್ಥಕವಾಗಿ ಆತ ಕಳೆಯಬಲ್ಲ ಮಾನಸಿಕ ರೋಗಗಳು ದೈಹಿಕ ರೋಗಗಳು ಆತನ ಸರಿಹಕ್ಕೂ ಸುಳಿಯೋದಿಲ್ಲ ವಿದ್ಯೆ ಬಹುದೊಡ್ಡ ಆಯುಧ ಅನ್ನೋದನ್ನು ನರಿಬೇಡಿ ತಮ್ಮ ತಿಳಿವಳಿಕೆ ಹಾಗೂ ಬುದ್ಧಿಶಕ್ತಿಯಿಂದ ಆಚಾರ್ಯ ಚಾಣಕ್ಯರು ಹೇಗೆ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಹಾಗೆಯೇ ನಮ್ಮವರೇ ಆದ ವಿದ್ಯಾರಣ್ಯರು ಹೇಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದರು ಇವೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ ಇವರೆಲ್ಲ ವಿದ್ಯಾವಂತರು ಸಾಮಾನ್ಯ ವಿದ್ಯ ವಿದ್ಯಾವಂತರಲ್ಲ ಅಭೂತಪೂರ್ವ ಸಾಮರ್ಥ್ಯವನ್ನು ಒಳಗೊಂಡಿದ್ದಂಥ ವಿದ್ಯಾವಂತರು ಆಗಿದ್ದ ಕಾರಣ ಅವರಿಂದ ಈ ಕೆಲಸ ಸಾಧ್ಯವಾಯಿತು ವಿದ್ಯಾವಂತ ತನ್ನ ಬದುಕಿನ ಬಗ್ಗೆ ಗಂಭೀರವಾಗಿ ಆಲೋಚಿಸಬಲ್ಲ ಈಗಾಗಲೇ ನಾನು ಹೇಳಿದ ಹಾಗೆ ಮತ್ತೊಂದು ಸಲ ಹೇಳ್ತಾ ಇದ್ದೇನೆ ವಿದ್ಯೆಯ ಪರಾಕಾಷ್ಠೆಯ ಮಟ್ಟ ಏನು ಅಂದರೆ ನಾನು ಯಾರು ಎಲ್ಲಿಂದ ಬಂದೆ ಯಾಕೆ ಬಂದೆ ನನ್ನ ಬದುಕಿನ ಉದ್ದೇಶವೇನು ಸತ್ತ ನಂತರ ನಾನು ಎಲ್ಲಿಗೆ ಹೋಗುವೆ ಮುಂತಾದ ಪ್ರಶ್ನೆಗಳ ಬಗ್ಗೆ ಗಂಭೀರವಾಗಿ ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾ ಚಿಂತನ ಮಂಥನಗಳನ್ನು ನಡೆಸ್ತಾ ತೀರ್ಮಾನವನ್ನು ಕೈಗೊಳ್ಳುವ ಸಾಮರ್ಥ್ಯ ಏನಿದೆ ಅದು ಕೇವಲ ವಿದ್ಯೆ ಮಾತ್ರ ನೀಡುತ್ತೆ ಇದುವರೆಗೂ ಕೇಳಿದರೆ ತಾವು ಧನ್ಯವಾದಗಳು ಬನ್ನಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ನಮಸ್ಕಾರ